ನಿನ್ನೆ ಬೆಂಗಳೂರಿನಲ್ಲಿ ಏನು ಬಿಗ್ ಬಾಸ್ ಎಪಿಸೋಡ್ ನಡೀತಾ ಇದೆ, ಇದರಲ್ಲಿ ಸಂತೋಷ್ ಕುಮಾರ್ ಎನ್ನುವರು ಒಬ್ಬ ಸ್ಪರ್ಧಾಳು. ಇವರು ಹುಲಿಯ ಉಗುರುಗಳನ್ನು ಅವರು ಇವತ್ತು ಜ್ಯುವೆಲ್ರಿ ಥರ ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ಒಂದು ದೂರಿನ ಆಧಾರದ ಮೇಲೆ ನಮ್ಮ ಇಲಾಖೆಯ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿ ಇವತ್ತು ವನ್ಯ ಜೀವಿಗಳ ಸಂರಕ್ಷಣೆ ಕಾಯ್ದೆಯಡಿ ಅವ್ರ ಮೇಲೆ ಕಾನೂನಿನ ಕ್ರಮ ಜರುಗಿಸಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಇದೆ. ಇವೆಲ್ಲ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ವನ್ಯಜೀವಿ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕನ್ಫರ್ಮ್ ಆಗಿದೆ ಸರ್, ಹುಲಿ ಉಗುರು ಅಂತ ಕನ್ಫರ್ಮ್ ಆಗಿದೆ? ನೋಡಿ, ನಿನ್ನೆ ಸಾಯಂಕಾಲ ನನಗೆ ನಮ್ಮ PCCF ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಮಾಹಿತಿಯನ್ನು ನನಗೆ ಕೊಟ್ಟರು. ಅವರು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ನಾನು ಹೇಳಿದ್ದೆ. ಅದರಲ್ಲಿ ಈಗ ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಇವತ್ತು ಅದನ್ನು ಗುರುತಿಸ್ತಾರೆ, ಕಂಡುಹಿಡಿತಾರೆ, ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ. ಅದು ಎಲ್ಲಿದೆ ಏನಂತ ಮಾಹಿತಿ ಬಂದಿದೆ ಸರ್? ನೋಡಿ, ಈಗ ಕೆಲವೊಂದು ಕಡೆ ಇನ್ನೂ ಕಳ್ಳಬೇಟೆ ನಡೀತದೆ ಅನ್ನುವಂಥ ಆರೋಪಗಳಿದ್ದಾವೆ. ದಾಂಡೇಲಿಯಲ್ಲಿ ಮನೆ ಮನೆ ಒಬ್ಬನಿಗೆ ಬಂಧಿಸಲಾಗಿದೆ. ಅವರು ಇವತ್ತು ಕಳ್ಳಬೇಟೆ ಮಾಡುವಂಥದ್ದು, ಪ್ರಾಣಿಗಳ ಪೋಚಿಂಗ್ ಮಾಡುವಂಥದ್ದು, ಅದ್ರ ಬಗ್ಗೆ ಆರೋಪಗಳಿದ್ದಾವೆ. ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಯಾವುದೇ ರೀತಿಯ ಇವು ಕಳ್ಳಬೇಟೆಗಳು ನಡೀಬಾರದು ಇವತ್ತು ಆ ರೀತಿಯಲ್ಲಿ. ಇದಕ್ಕೆ ಸರ್ಕಾರದ ಯಾವುದೇ ರೀತಿಯಲ್ಲಿ ಆಸ್ಪದ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಯಾರೇ ಇದ್ದರೂ ನಿಯಮಾನುಸಾರ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಾಂಡೇಲಿಯಲ್ಲಿದ್ದಂಥವರಿಗೂ ಒಬ್ಬರಿಗೆ ಬಂಧಿಸಲಾಗಿದೆ. ಹೀಗಾಗಿ ಇವತ್ತು ಕರ್ನಾಟಕ ಸರ್ಕಾರ, ನಮ್ಮ ಇಲಾಖೆ ಈ ಕಾಯ್ದೆಗಳನ್ನು ಬಹಳ ಗಂಭೀರತೆಯಿಂದ ಪರಿಗಣನೆ ಮಾಡಿ ಜಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಮಾಡ್ತೇವೆ. ಅಧಿಕಾರಿಗಳಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದೇವೆ. ಈಗ ಅಧಿಕಾರ ಕೊಟ್ಟಿದ್ದೇವೆ ಅಂತಾದರೂ ಇವತ್ತಿನ ದಿವಸ ತಪಾಸಣೆ ನಡೀತಾ ಇದೆ, ಕ್ರಮ ಆಗ್ತಾ ಇದೆ. ತತ್ಕ್ಷಣ ನಮ್ಮ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದಾರೆ, ಸ್ಟುಡಿಯೋಗೆ ಹೋಗಿದ್ದಾರೆ. ಇವತ್ತು ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಲಿಲ್ಲ, ಎಲ್ಲ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಿದ್ದಾರೆ. ಅವರಿಗೆ ಮುಕ್ತವಾದಂಥ ಅವಕಾಶ ನಮ್ಮ ಇಲಾಖೆಯಲ್ಲಿ ನಾವು ಕೊಟ್ಟಿದ್ದೇವೆ. ವಿಶೇಷ ಟೀಮ್ ಎಲ್ಲ ಮಾಡಿ ಎಲ್ಲ ಕಡೆನೇ ಈಗಾಗಲೇ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದೇನೆ. ಮತ್ತು ಈ ವಿಷಯದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ನಾನು ಅವರಿಗೆ ವಾಸ್ತವಾಂಶ ಮನವರಿಕೆ ಮಾಡಿಕೊಟ್ಟು ಇವತ್ತು ಇದಕ್ಕೆ ಏನೇನು ಅವಶ್ಯಕತೆ ಇದೆ, ಕಾನೂನಿನಲ್ಲಿರ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದಿರ್ಬೋದು, ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಇಂಥ ಪ್ರಕರಣಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಏನೇನು ಕ್ರಮ ಜರುಗಿಸಬೇಕಾಗಿದೆ ಅವೆಲ್ಲವನ್ನು ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ರಾಜ್ಯದ ಜನತೆಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸಂತೋಷ್ ತಾಯಿ ಹೇಳಿದ್ದಾರೆ ನನ್ನ ಮಗ ಅಮಾಯಕ, ಅವನಿಗೆ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತೆ. ಅವನ ಪ್ರಾಣಿ ಪ್ರಿಯನು, ಪ್ರಾಣಿಗಳನ್ನು ಜಾಸ್ತಿ ಪ್ರೀತಿಸ್ತೇನೆ ಅಮಾಯಕ. ಈ ಉದ್ದೇಶಪೂರ್ವಕವಾಗಿ ಹಿಂಗೆ ತನಿಖೆಯಲ್ಲಿ ಎಲ್ಲವೂ ಹೊರಗೆ ಬರ್ತದೆ. ಅಮಾಯಕ ಇದ್ದರೆ ಪ್ರಶ್ನೆ ಬರೋದಿಲ್ಲ. ಯಾರೇ ಅಮಾಯಕರಿಗೆ ಇವತ್ತಿನ ದಿವಸ ಯಾವುದೇ ರೀತಿಯ ಕಿರುಕುಳ ಆಗಲಿ, ತೊಂದರೆ ಆಗಲಿ ಅರಣ್ಯ ಇಲಾಖೆ ವತಿಯಿಂದ ಕೊಡೋದಿಲ್ಲ.